ಪುಟ್ಟರಂಗ್ ಶೆಟ್ಟಿಗೆ ಮಂತ್ರಿ ಭಾಗ್ಯ ತಪ್ಪಿದ್ದು ಹೇಗೆ ಸೋಮಣ್ಣಗೆ ಸೋಲು ನಾಲ್ಕು ಬಾರಿ ಗೆದ್ರು ಮಂತ್ರಿ ಆಗಲಿಲ್ಲ ಯಾಕೆ ದಿನೇಶ್ ಗುಂಡ್ರಾವ್ಗೆ ಹೋಯ್ತಾ ಮಂತ್ರಿ ಪದವಿ ಎಸ್ ಪುಟ್ಟರಂಗ್ ಶೆಟ್ಟಿ ಪುಟ್ಟರಂಗ್ ಶೆಟ್ಟಿ ಪುಟ್ಟರಂಗ್ ಶೆಟ್ಟಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂಥವ್ರು ಸತತ ನಾಲ್ಕನೇ ಬಾರಿ ಗೆದ್ದಂಥವ್ರು ವಿಶೇಷವಾಗಿ ಈ ಬಾರಿ ಇಡೀ ರಾಜ್ಯದ ಚಿತ್ತ ಚಾಮರಾಜನಗರ ಮತ್ತೆ ವರ್ಣ ಈ ಎರಡೂ ಕ್ಷೇತ್ರಗಳಲ್ಲಿ ಜಾಸ್ತಿ ಒಂದು ರೀತಿ ಕಾನ್ಸಂಟ್ರೇಟ್ ಆಗಿತ್ತು ಯಾಕಂದರೆ ಸೋಮಣ್ಣ ಅವರು ಗೋವಿಂದರಾಜನಗರ ಕ್ಷೇತ್ರ ಬಿಟ್ಟು ಚಾಮರಾಜನಗರಕ್ಕೆ ಹೋದ್ರು ಅಲ್ಲಿ ಸ್ಪರ್ಧೆ ಮಾಡಿದ್ರು ಅದರ ಜೊತೆಗೆ ಎರಡನೇ ಕ್ಷೇತ್ರವಾಗಿ ವರ್ಣದಲ್ಲಿ ನಿಂತ್ಕೊಂಡಿದ್ರು ಸಿದ್ಧರಾಮಯ್ಯನವರ ವಿರುದ್ಧ ಓಕೆ ಸೋಮಣ್ಣ ಅವರು ವರ್ಣದಲ್ಲಿ ಸೋತರು ಕೂಡ ಚಾಮರಾಜನಗರದಲ್ಲಿ ಗೆಲ್ತಾರೆ ನೋಡ್ತಾ ಇರೋ ಲಿಂಗಾಯತ ಸಮುದಾಯ ಜಾಸ್ತಿ ಇದೆ ಅಲ್ಲಿ ಓಟರ್ಸು ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು ಆದರೆ ಪುಟ್ಟರಂಗ್ ಶೆಟ್ಟಿ ಅವರು ಉಪ್ಪಾರ ಸಮುದಾಯದ ನಾಯಕರು ಇಡೀ ಕರ್ನಾಟಕದಲ್ಲಿ ಏಕೈಕ ಶಾಸಕರು ಉಪ್ಪಾರ ಸಮುದಾಯದವರು ಗೆದ್ದರು ಎಲ್ಲರೂ ಕೂಡ ಶಾಕು ಏನಿದು ಸೋಮಣ್ಣ ಸೋತ್ಬಿಟ್ರಲ್ಲ ಘಟಾನುಘಟನ ಸೋದಿಸಿಬಿಟ್ರಲ್ಲ ಪುಟ್ಟರಂಗ್ ಶೆಟ್ಟಿ ಅಂತ ಸೋ ತಾನು ಬೆಳೆದಂತಹ ಒಂದು ಕ್ಷೇತ್ರ ತನ್ನ ಜನ ನನ್ನ ಕೈ ಹಿಡಿದ್ರು ನಾನು ಗೆದ್ದಿದ್ದೇನೆ ಸಚಿವ ಆಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದರು ಉಪ್ಪಾರ ಸಮುದಾಯಕ್ಕೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗಾಗಲೂ ಶೆಟ್ಟಿ ಅವರು ಸಚಿವರಾಗ ಸಚಿವರಾಗಿ ಇರಬೇಕಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಶೆಟ್ಟಿ ಶೆಟ್ಟಿಯವರ ಸಚಿವ ಸ್ಥಾನ ಕೈತಪ್ಪಿ ಹೋಯಿತು ಒಂದು ರೀತಿ ಬೇಸರದ ಸಂಗತಿ ಅವರಿಗೆ ಪಾಪ ನಿರೀಕ್ಷೆಯಲ್ಲಿದ್ದರು ಹಾಗೆ ಆಗ್ತಿರೋದ ಬಟ್ ಉಪಸ್ಪೀಕರ್ ಸ್ಥಾನವನ್ನು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಅಧಿಕೃತ ಆಗಿಲ್ಲ ಬಟ್ ನನಗೆ ಉಪ ಉಪ ಸ್ಪೀಕರ್ ಸ್ಥಾನವೂ ಬೇಡ ಬೇಕಾಗಿಲ್ಲ ನನಗೆ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಸೋಮಣ್ಣ ಅವ್ರನ್ನ ಸೋಸ್ದೆ ನಾನು ನನಗೇನು ಸಿಕ್ತು ಅನ್ನೋ ಒಂದು ಬೇಸರದ ಮಾತುಗಳನ್ನು ಆಡಿದ್ದಾರೆ ಇದ್ರಿಗೂ ಕೂಡ ಸೋತೆ ಇಲ್ಲ ನಾಲ್ಕು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು ನಾಲ್ಕು ಬಾರಿ ಕೂಡ ಗೆದ್ದು ಇತಿಹಾಸವನ್ನು ನಿರ್ಮಿಸಿದವರು ಪುಟ್ರಾಂಗ್ ಶೆಟ್ಟಿ ಅವರು ಉಪಾರ ತುಂಬ ಹಿಂದುಳಿದ ಸಮುದಾಯ ಉಪಾರ ಸಮುದಾಯದ ಶಾಸಕರು ಏಕೈಕ ಶಾಸಕರು ಕಾಂಗ್ರೆಸ್ನಲ್ಲಿ ಆಕೆ ಆಗಿರ್ತಕ್ಕಂಥ ಶಾಸಕರು ಸಚಿವ ಸ್ಥಾನ ಮಾಡಬೇಕಾಗಿತ್ತು ಚಾಮರಾಜನಗರದಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನನ ಕೊಟ್ಟಿಲ್ಲ ಸೊ ಕಾಂಗ್ರೆಸ್ಗೆ ನಾಲ್ಕರ ನಾಲ್ಕು ಕೂಡ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಅಲ್ಲಿ ಕೊಡ್ಬೋದಾಗಿತ್ತು ಕಾಂಗ್ರೆಸ್ ಅಲ್ಲಿ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಮೂರು ಶಾಸಕರನ್ನು ಹೊಂದಿದೆ ಈಗ ಚಾಮರಾಜನಗರದಲ್ಲಿ ಒಬ್ಬರಿಗೆ ಅವಕಾಶ ಕೊಡ್ಬೋದಾಗಿತ್ತು ಪುಟ್ಟರಾಂಗ್ ಶೆಟ್ಟಿ ಅವರಿಗೆ ಬಟ್ ಕೊಟ್ಟಿಲ್ಲ ತುಂಬ ಬೇಸರ ಸಂಗತಿ ಬೇಸರವನ್ನು ಹೊರ ಹಾಕ್ತಿದ್ದಾರೆ ಶೆಟ್ಟಿ ಶೆಟ್ಟಿಯವರ ಸಚಿವ ಸ್ಥಾನವನ್ನು ದಿನೇಶ್ ಗುಂಡ್ರಾವ್ ತಿನ್ಬಿಟ್ರಾ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಉಪ್ಪಾರ ಸಮುದಾಯಕ್ಕೆ ಟಿಕೆಟ್ ಅಂದರೆ ಸಚಿವ ಸ್ಥಾನ ಕೊಡದೆ ಬ್ರಾಹ್ಮಣ ಸಮುದಾಯಕ್ಕೆ ದಿನೇಶ್ ಗುಂಡ್ರಾವ್ ಅವ್ರಿಗೆ ಸಚಿವ ಸ್ಥಾನವನ್ನು ಮಾಡಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತು ಅನ್ನೋ ಒಂದು ಬೇಸರ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ನಿಮ್ಮ ಪ್ರಕಾರ ವೀಕ್ಷಕರೇ ಪುಟ್ರಾಂಗ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತಾ ಕಾಂಗ್ರೆಸ್ನವರು ಕಾಂಗ್ರೆಸ್ ಹೈಕಮಾಂಡ್ ಪುಟ್ರಾಂಗ್ ಶೆಟ್ಟಿ ಅವರಿಗೆ ದ್ರೋಹ ಮಾಡ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ